ओदिन मकड़ू नम नाकन तरगतिया कन्ड तरगति स्वागत इन नमगतली नम पठ्यपुस्तक दुडिम गरी पद्यव अभ्यास माण नम प्रतीद जीवन तुम जन नमें नम प्रति केसू सहायता अनेक जनर ना नोड़ी बेगे हालन तरह हिंदू पेपर को तरकारी तक हण्णु हमल तक नम बटे इस्त्री को मन के बेद अनेक केस अनेक जन नमें गुगे प्रत्यक्ष परोक्ष तुम जन नमें सहायार सो इम इन पद्यद नमें गे नम सहायतागार महिता ना नम इन तरगत पड़को सो इमेंट दुडिम गे अर्थ दुडिम मीन केस गरीबे प्रतिष्ठे यहाँ सह चिखदे यहाँ सह दी प्रतियोलू प्रतियो व्यक्ति सह और घनत विषय नम कल मूलक ना तक सो ना नम इंदिन तरगत पद्यव मनसल ना ಕಬ್ಬಿನ ಕುಟ್ಟುತ ಹಾರೆಯ ಮಾಡುತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ತಾತನಿಗೆ ಕಾಣಲು ಸೇರುತ್ತ ಒಣಮರ ಮುಕ್ಕುತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನು ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವ ನೆಲ್ಲರ ವಸನವನ್ನು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಈ ರೀತಿಯಾಗಿ ನಾವು ನಮ್ಮ ಈ ಕವಿತೆಯಲ್ಲಿ ಪ್ರಮುಖವಾಗಿ ಐದು ಕೆಲಸವನ್ನು ಮಾಡುವಂತಹ ಕೆಲಸಗಾರರು ಹಾಗೂ ಅವರ ಕೆಲಸದ ಮಾಹಿತಿಯನ್ನು ನಮ್ಮ ಕವಿತೆಯಲ್ಲಿ ಕೊಡಲಾಗಿದೆ ಈಗ ನಾವು ಪ್ರತಿಯೊಬ್ಬ ಕೆಲಸಗಾರರ ಕೆಲಸ ಹಾಗೂ ನಮಗೆ ಸಹಾಯ ಮಾಡುವಂತಹ ರೀತಿಯನ್ನು ಒಂದೊಂದಾಗಿ ಈಗ ತಿಳಿತಾ ಹೋಗೋಣ ಮೊದಲನೇದಾಗಿ ಕಬ್ಬಿಣ ಕುಟ್ಟುತ ಹಾರೆಯ ಮಾಡುತ ಮುದದಿಂದ ಕೊಡುವೆನು ರೈತನಿಗೆ ಕಬ್ಬಿಣ ಕುಟ್ಟುತ ಕಬ್ಬಿಣವನ್ನು ಕುಟ್ಟುವಂತಹ ವ್ಯಕ್ತಿಗಳನ್ನ ಕಬ್ಬಿಣದ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ನಾವು ಕಮ್ಮಾರರು ಅಂತ ಹೇಳಿ ಕರೀತೇವೆ ಕಮ್ಮಾರರು ಕಬ್ಬಿಣವನ್ನ ಕಾಸಿ ಬೇಕಾಗಿರುವಂತಹ ಹಾರೆ ಕೋಲು ಗುದ್ದಲಿ ವ್ಯವಸಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಎಲ್ಲಾ ಕಬ್ಬಿಣದ ಸಾಮಾನುಗಳನ್ನ ನಮಗೆ ಸಿದ್ಧ ಮಾಡಿ ಕೊಡುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಕಮ್ಮಾರ ಆಗಿದ್ದಾರೆ ಇವರನ್ನ ಏನಂತ ಹೇಳಿದಾಗತ್ತೆ ನಾವು ಕಬ್ಬಿಣದ ಕೆಲಸ ಮಾಡುವವರು ಇವರು ಕಮ್ಮಾರ ಬಂಡಿಯ ಹಳೆಗಳನ್ನ ಕಬ್ಬಿಣದಿಂದಲೇ ವಸ್ತುಗಳ ಉತ್ಪಾದನೆಯನ್ನು ಮಾಡುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ಕೆಲಸವನ್ನು ವಾಸವನ್ನು ಮಾಡ್ತಾ ಇರುವಂತವರು ಇವರು ಕೆಲಸ ಮಾಡುವಂತಹ ಜಾಗವನ್ನು ಕುಲುಮೆ ಎನ್ನುವಂತಹ ಹೆಸರಿನಿಂದ ನಾವು
ಕರೀತೀವಿ. ಈಗ ಪೊಲೀಸ್ನವರು ಕೆಲಸ ಮಾಡುವಂತಹ ಜಾಗ ಪೊಲೀಸ್ ಸ್ಟೇಷನ್, ಡಾಕ್ಟರ್ಗಳು ಕೆಲಸ ಮಾಡುವಂತಹ ಜಾಗ ಹಾಸ್ಪಿಟಲ್, ಹಾಗೆಯೇ ಈ ಕಮ್ಮಾರ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳ ಜಾಗವನ್ನ ಕುಲುಮೆ ಅಂತ ಹೇಳಿ ನಾವಿಲ್ಲಿ ಕರಿತೇವೆ. ಇವರು ಏನನ್ನ ಮಾಡ್ತಾರೆ ಅಂದ್ರೆ ಕಬ್ಬಿಣ ಕುಟ್ಟುತ್ತ, ಕಬ್ಬಿಣವನ್ನ ಕುಟ್ಟಿ ಕುಟ್ಟಿ ಹಾರೆಯ ಮಾಡುತ್ತ. ಹಾರೆ ಅಂದ್ರೆ ನಾವು ಡಿಗ್ ಮಾಡೋದಕ್ಕೆ, ಗಿಡಗಳನ್ನ ನಡೋದಕ್ಕೆ ಉಪಯೋಗ ಮಾಡ್ತೀವಲ್ಲ ಕಬ್ಬಿಣದ ಸಲಾಕೆ, ಅದು ಈ ರೀತಿಯಾಗಿ ಇಷ್ಟು ಉದ್ದ ಇರುತ್ತೆ. ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಇಲ್ಲಿ ಕೆಳಗಡೆ ಚೂಪಾಗಿ ಇರುತ್ತೆ. ಸೊ ಇಲ್ಲಿ ಇದನ್ನ ತಗೊಂಡು ನಾವು ತಗ್ಗುಗಳನ್ನ ಮಾಡಿ ಅದರಲ್ಲಿ ಗಿಡ ಹೇಳುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಇದನ್ನ ಹಾರೆ, ಇದನ್ನ ಸಲಾಕೆ, ಸಲಾಕೆಗಳನ್ನ ಕೂಡ ಕಬ್ಬಿಣದಿಂದ ಇಲ್ಲಿ ಮಾಡ್ತಾರೆ. ಕಬ್ಬಿಣದ ಹಾರೆಯನ್ನ ಮುದದಿಂದ ಮೀನ್ಸ್ ಸಂತೋಷದಿಂದ ಕೊಡುವೆನು ರೈತನಿಗೆ. ಈ ಕಮ್ಮಾರ ಹಾರೆಯನ್ನ ಕಬ್ಬಿಣವನ್ನ ಕುಟ್ಟಿ ಹಾರೆಯನ್ನ ಮಾಡಿ ಅದನ್ನ ಸಂತೋಷದಿಂದ ರೈತನಿಗೆ ಕೊಡುತ್ತಾನೆ. ಹಾಗೇನೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ. ಹಾಗೇನೆ ಬೇಸಾಯದಲ್ಲಿ ಬಳಕೆ ಮಾಡತಕ್ಕಂತಹ ನೇಗಿಲನ್ನ ರೆಡಿ ಮಾಡುವಂತಹ ಸಾಧನ, ನೇಗಿಲನ್ನ ನೀವು ನೋಡಿರ್ತೀರ. ಹೊಲವನ್ನ ಹರಡುವಂತಹ ಸಮಯದಲ್ಲಿ, ಬಿತ್ತನೆ ಮಾಡುವಂತಹ ಸಮಯದಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಟ್ರ್ಯಾಕ್ಟರ್ಗಳಿಗೆ ಈ ರೀತಿಯಾಗಿ ಹಾಕಿರ್ತಕ್ಕಂತಹ ಸಾಧನವನ್ನ, ಕಬ್ಬಿಣದ ಸಾಧನಗಳನ್ನ ನೀವು ನೋಡಿರ್ತೀರ. ಸೊ ಇವನ್ನೆಲ್ಲ ಕಬ್ಬಿಣದಿಂದನೇ ಮಾಡಿರ್ತಾರೆ. ಸೊ ಕಂಬಾರನ ಮುಖ್ಯವಾಗಿರೋ ಕೆಲಸ ಬೇಸಾಯಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಲಕರಣೆಗಳನ್ನ ರೆಡಿ ಮಾಡಿ ನಮ್ಗೆ ಅನ್ನದಾತ ಆಗಿರುವಂತಹ ರೈತನಿಗೆ ಈ ಕಮ್ಮಾರ ಕೆಲಸ ಮಾಡುವಂತಹ ವ್ಯಕ್ತಿ ಆತನಿಗೆ ಸಹಾಯವನ್ನ ಮಾಡ್ತಾರೆ. ಸೊ ಈ ವ್ಯಕ್ತಿ ಚಿಕ್ಕವರಾಗಿದ್ರು ಕೂಡ ಅವರು ಮಾಡುವಂತಹ ಕೆಲಸದಲ್ಲಿ ತುಂಬಾ ಮನಸ್ಸಿನಿಂದ ಆತ್ಮತೃಪ್ತಿಯಿಂದ ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರ ಕೆಲಸದಲ್ಲಿನ ನಿಷ್ಠೆ ಮತ್ತೆ ಗೌರವ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತ, ಕಾಡನ್ನು ಸೇರುತ್ತಾ ಕಾಡಿಗೆ ಹೋಗ್ಬಿಟ್ಟು, ಕಾಡಲ್ಲಿ ತುಂಬಾ ರೀತಿಯ ಮರಗಳು ಇರುತ್ತೆ. ಸೊ ಅದರಲ್ಲಿ ತುಂಬಾ ಗಟ್ಟಿಯಾಗಿ ಇರೋ ಮರ ಯಾವ್ದಿದೆ ಅನ್ನೋದನ್ನ ಹುಡುಕಿ ಚೆನ್ನಾಗಿರೋ ಮರವನ್ನ ತಗೊಂಡ್ ಬಂದು ನೇಗಿಲ ಅಳತೆಗೆ ಕೊಯ್ಯುವನು. ನೇಗಿಲನ್ನ ನೀವು ನೋಡಿದೀರ, ನೇಗಿಲು ಯಾವ ರೀತಿಯಾಗಿ ಇರುತ್ತೆ, ರೈತ ಯಾವಾಗಲೂ ತನ್ನ ಹೆಗಲಲ್ಲಿ ಇಟ್ಕೊಂಡು ಹೋಗುವುದನ್ನ ನಾವು ನೋಡಿರ್ತೀವಿ. ಇಲ್ಲಿ ನೇಗಿಲಲ್ಲಿ ಚೂಪಾಗಿರುವಂತಹ ಕಬ್ಬಿಣದ ವಸ್ತುವನ್ನ ಹಾಕಿದ್ದಾರೆ. ರೈತ ಯಾವಾಗಲೂ ನೇಗಿಲನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡಿರುವಂತಹ ಚಿಹ್ನೆಗಳನ್ನ ಎಲ್ಲಾ ಕಡೆಗಳನ್ನು ಸಹ ನೀವು ನೋಡಿರ್ತೀರ. ಕಾಡನ್ನು ಸೇರಿದ ಒಣಮರ ಹುಡುಕುತ್ತ, ಕಾಡಿಗೆ ಹೋಗಿ ಚೆನ್ನಾಗಿ ಒಣಗಿರುವಂತಹ ಮರವನ್ನ ಹುಡುಕಿ ನೇಗಿಲನ್ನ ನೇಗಿಲ ಸರಿಯಾಗಿರುವಂತಹ ಅಳತೆಯನ್ನ ತಗೊಂಡು ನೇಗಿಲಿಗೆ ಬೇಕಾದಷ್ಟು ಕಟ್ಟಿಗೆಯನ್ನ ತಗೊಂಡ್ ಬಂದು ಉತ್ತಮ ಹಲವನ್ನು ಮಾಡುತ್ತ, ಬಹಳಷ್ಟು ಚೆನ್ನಾಗಿರುವಂತಹ ಹಲಗೆಯನ್ನ ಅಥವಾ ಈ ಚೂಪಾಗಿರುವಂತಹ ಈ ಸಲಕರಣೆಯನ್ನ ಸಿದ್ಧ ಮಾಡಿ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು. ಇದನ್ನ ನೊಗ ಅಂತ ಹೇಳಿ ನಾವು ಕರಿತೇವೆ. ಈ ನೇಗಿಲನ್ನ ಅಥವಾ ನೊಗವನ್ನ ಸಿದ್ಧ ಮಾಡಿ ಇವರು ಸಹ ರೈತನಿಗೆ ಬೆಳೆ ಬೆಳೆಯೋದಕ್ಕೆ ಸಹಾಯವನ್ನ ಮಾಡ್ತಾರೆ. ಸೊ ಕಟ್ಟಿಗೆ ಕೆಲಸವನ್ನ ಮಾಡುವಂತಹ ಈ ವ್ಯಕ್ತಿಯನ್ನ ನಾವು ಬಡಗಿ ಅಂತ ಹೇಳಿ ಕರೀತೀವಿ. ಕಟ್ಟಿಗೆ ಕೆಲಸಗಳನ್ನ ಮಾಡುವಂತಹವರನ್ನ ಬಡ
ಅಡಗಿ ಅಂತ ಹೇಳಿದ್ರೆ ಕಟ್ಟಿಗೆಯನ್ನು ಬಳಸಿ ವಿವಿಧ ಉಪಕರಣಗಳನ್ನು ಮಾಡಿ ರೈತನಿಗೆ ನಮಗೆಲ್ಲರಿಗೂ ಕೊಡುವಂತಹ ವ್ಯಕ್ತಿಯನ್ನ ಬಡಗಿ ಅಂತ ಹೇಳಿ ನಾವು ಕರೀತೀವಿ. ಈಗ ನಾವು ಕಂಬಾರ ಹಾಗೂ ಬಡಗಿ ಕೆಲಸ ಮಾಡುವಂತಹ ವ್ಯಕ್ತಿ ಈ ಇಬ್ಬರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮೂರನೆಯ ವ್ಯಕ್ತಿ ಬಟ್ಟೆಯ ಗಂಟನ್ನು ಬುಟ್ಟಿಗೆ ಸೇರಿಸಿ. ಸೋ ನಮ್ಮ ನಾವು ಬಳಕೆಯನ್ನ ಮಾಡಿ ಬಿಟ್ಟಿರುವಂತಹ ಬಟ್ಟೆಯ ಗಂಟನ್ನ ತಗೊಂಡು ಹೋಗಿ ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸಬೇಕು. ಕತ್ತೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಇವಾಗ ಕತ್ತೆಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಕತ್ತೆ ಅಂದ್ರೆ ಡೊಂಕಿ. ಮುಂಚೆ ಎಲ್ಲ ಸಾಮಾನುಗಳನ್ನು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗೋದಕ್ಕೆ, ಒಂದೂರಿಂದ ಇನ್ನೊಂದು ಊರುಗಳಿಗೆ ಹೋಗೋದಕ್ಕೆ ಕತ್ತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದೆ. ಆದ್ರೆ ಈಗ ವಾಹನಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಪ್ರಾಣಿಗಳನ್ನ ಬಳಕೆ ಮಾಡುವಂತಹ ಸಂಖ್ಯೆ ಕಡಿಮೆ ಆಗಿದೆ, ಬಳಸುವಂತಹ ಪ್ರಮಾಣ ಈಗಾಗ ಕಡಿಮೆ ಆಗಿದೆ. ಹಿಂದೆ ಬಟ್ಟೆಯನ್ನ ಎಲ್ಲರೂ ಕೊಟ್ಟಿರುವಂತಹ ಬಟ್ಟೆಗಳನ್ನ ಒಂದ್ ಕಡೆಗೆ ಸೇರಿಸಿ ಆ ಬಟ್ಟೆಯ ಗಂಟನ್ನ ಕತ್ತೆ ಮೇಲ್ಗಡೆ ಇಟ್ಕೊಂಡು ಹರಿಯುವ ನೀರನ್ನು ಕಲುಷಿತಗೊಳಿಸದೆ, ಕಲುಷಿತಗೊಳಿಸುವ ಅಂತ ಹೇಳಿದ್ರೆ ಮಲಿನಗೊಳಿಸುವಂತಹದ್ದು, ಗಲೀಜು ಮಾಡುವಂತಹದ್ದು. ನದಿ ಮತ್ತೆ ಹೊಳೆಗಳು ಎಲ್ಲಿ ಹರಿತಾ ಇರುತ್ತೋ, ಕೆರೆಗಳು ಇರುತ್ತೋ, ಅಂತಹ ಪ್ರದೇಶಗಳಿಗೆ ಹೋಗಿ ಎಲ್ಲಾ ಬಟ್ಟೆಗಳನ್ನ ಸ್ವಚ್ಛ ಮಾಡಿ, ನದಿಯಲ್ಲಿ ಇರುವ ಅಥವಾ ಹೊಳೆಯ ನೀರನ್ನ ಗಲೀಜು ಮಾಡದೇನೆ, ಅದನ್ನ ಮಾಲಿನ್ಯಗೊಳಿಸಿದ ಹಾಗೇನೆ ನಾನು ಬಟ್ಟೆಗಳನ್ನೆಲ್ಲ ತೊಳೆಯುತ್ತೇನೆ. ವಸನವನು ಮೀನ್ಸ್ ಬಟ್ಟೆಗಳನ್ನ, ಬಟ್ಟೆಗೆ ಇನ್ನೊಂದು ಹೆಸರು ವಸನವನು. ಒಗೆಯುವೆನು ಮೀನ್ಸ್ ನಾನು ಅದನ್ನ ಕ್ಲೀನ್ ಮಾಡ್ತೀನಿ, ಅದನ್ನ ನಾನು ತೊಳಿತೀನಿ. ಕತ್ತೆ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು. ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವ ನೆಲ್ಲರ ವಸನವನು. ಎಲ್ಲರೂ ಬಿಟ್ಟಿರುವಂತಹ ಬಟ್ಟೆಗಳನ್ನ, ತೊಳಿಲಿಕ್ಕೆ ಕೊಟ್ಟಿರುವಂತಹ ಬಟ್ಟೆಗಳನ್ನ ಗಂಟಲ್ಲಿ ಕಟ್ಟಿ ನಾನು ತಗೊಂಡು ಹೋಗ್ತೀನಿ, ಅದನ್ನ ಯಾರ ಮೇಲೆ ಇಡ್ತೀನಿ, ನನ್ನಷ್ಟೊಂದು ಭಾರ ಹೊತ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ನನಗೆ ಸಹಾಯವನ್ನ ಮಾಡೋದಕ್ಕೆ ಕತ್ತೆ ಇದೆ. ಸೊ ಆ ಕತ್ತೆ ಮೇಲೆ ನಾನು ಗಂಟನ್ನ ಇಡ್ತೀನಿ, ಆ ಬಟ್ಟೆನೆಲ್ಲ ನಾನು ತಗೊಂಡು ಒಳಗೆ ಅಥವಾ ನದಿಗೆ ತಗೊಂಡು ಹೋಗಿ ಅಲ್ಲಿ ನಾನು ಎಲ್ಲರ ಬಟ್ಟೆಗಳನ್ನ ಕ್ಲೀನ್ ಮಾಡ್ತೀನಿ, ಎಲ್ಲರ ಬಟ್ಟೆಗಳನ್ನ ನಾನು ತೊಳಿತೀನಿ. ಇದುವರೆಗೂ ನಾವು ಮೂರನೇ ವ್ಯಕ್ತಿ ಅಗಸ, ಇವರು ಬಟ್ಟೆ ತೊಳೆಯುವವರು. ಇದುವರೆಗೂ ನಾವು ಕಂಬಾರ, ಬಡಗಿ ಮತ್ತೆ ಅಗಸ ಈ ಮೂವರ ಕೆಲಸ ಏನಾಗಿದೆ, ಅವರು ನಮಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ ಅನ್ನೋದನ್ನ ನೋಡಿದ್ವಿ.